Okay. Next comes to the next topic. What are we doing? Hetsia. What is it? Hetsia. Hetsia. Sia. F. If Hetsia is what is it? Highest common factor. This is ulta. LCM ko idko reverse complete again nodi highest common factor F A C T W highest common factor id lighta kappa highest common factor highest common factor okay hogana mundakke highest common factor andre enu anta nodana ಫಸ್ಟ್ ಒಂದು ಉದಾಹರಣೆ ನೋಡೋಣ ಆಮೇಲೆ ನಿಮಗೆ ಈಸಿ ಅರ್ಥ ಆಗುತ್ತೆ ಓಕೆನಾ ಸೊ ನಿಮ್ಗೆ ಹೇಳ್ತಾರೆ ಈಗ ಸೊ 8 ಇದೆ 12 ಇದೆ ಆಮೇಲೆ 16 ಇದೆ 8 ಇದೆ 12 ಇದೆ 16 ಇದೆ ಇದಕ್ಕೆ ನೀವು ಏನು ಮಾಡಬೇಕು ಎಚ್ಸಿಎಫ್ ಕಂಡುಹಿಡಿಯಿರಿ ಎಚ್ಸಿಎಫ್ ಕಂಡುಹಿಡಿಯತಕ್ಕಂತ ಪ್ರೊಸೀಜರ್ ಅನ್ನು ನೋಡಿ ಇಲ್ಲಿ ಒಟ್ಟಿಗೆ ಮಾಡಂಗಿಲ್ಲ ಒಂದೊಂದೇ ಸಂಖ್ಯೆಯನ್ನ ತಗೋಬೇಕು ಏನ್ ಮಾಡ್ಬೇಕು ಒಂದೊಂದು ಸಂಖ್ಯೆ ಎಂಟನ್ನ ತಗೋಬೇಕು ಯಾರು ತಗೊಂಡಿರಪ್ಪ ಎಂಟನ್ನ ಸೆಲೆಕ್ಟ್ ಮಾಡಬೇಕು ಎಂಟಕ್ಕೆ ಇಂಡಿವಿಜುವಲ್ ಆಗಿ ಅಪವರ್ತನಗಳನ್ನ ಕಂಡುಹಿಡಬೇಕು ನೋಡಿ ಎಂಟನ್ನ ಬರ್ಕೋಬೇಕು ಎಂಟಕ್ಕೆ ಮಿನಿಮಮ್ ನಂಬರ್ ಇಂದ ನೋಡಿ ಎರಡ್ ನಾಲ್ಕು ಎಂಟು ಎರಡೆರಡ ನಾಲ್ಕು ಕರೆಕ್ಟಾ ಒಂದೊಂದು ನಂಬರ್ ಅನ್ನೇ ಸೆಲೆಕ್ಟ್ ಮಾಡ್ಕೋಬೇಕು ಒಂದೊಂದು ನಂಬರ್ ಅನ್ನೇ ಸೆಲೆಕ್ಟ್ ಮಾಡ್ಕೋಬೇಕು ಎಂಟನ್ನ ಸೆಲೆಕ್ಟ್ ಮಾಡಿದೀರಾ ಎರಡರಿಂದ ಭಾಗ ಮಾಡ್ಬೇಕು ಎರಡ್ ನಾಲ್ಕು ಎಂಟು ಎರಡೆರಡೆ ನಾಲ್ಕು ಎರಡು 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 ಅನ್ನೋದೇ ನೀವು ಅಪವರ್ತನಗಳು ಫ್ಯಾಕ್ಟರ್ಸ್ ಅಂತ ಕರಿತೀವಿ ಅವನ್ ಇಲ್ಲಿ ಬರ್ಬೇಕು ಏಟ್ ಈಸ್ ಈಕ್ವಲ್ ಟು ಎರಡು ಎಂಟು ಎರಡು ಎಂಟು ಎರಡು ಅರ್ಥ ಆಯ್ತಾ ಬಹಳ ಡೆಡ್ ಈಸಿ ನೆಕ್ಸ್ಟ್ ಹೋಗೋಣ ಯಾವ್ದಕ್ಕೆ ಹೋಗೋಣ ನೆಕ್ಸ್ಟ್ ನಂಬರು ಹನ್ನೆರಡು ನೋಡಿ ಇಲ್ಲಿ ಕಾಣಿಸುತ್ತಾ ಗುರು ಹನ್ನೆರಡು ಮತ್ತೆ ಡಿವೈಡ್ ಮಾಡ್ಬೇಕು ಹನ್ನೆರಡನ್ನ ಮಿನಿಮಮ್ ನಂಬರ್ ಇಂದ ಸೊ ನೋಡಿ ಎರಡ ಆರ್ಲೆ ಹನ್ನೆರಡು ಎರಡ ಎರಡ ಮೂರ್ಲೆ ಆರು ಕರೆಕ್ಟ್ ಏನಪ್ಪ ಎರಡು ಮೂರ್ಲೆ ಆರು ಅವಾಗ ನೋಡಿ ಇಲ್ಲಿ ಹನ್ನೆರಡನ್ನ ಬರ್ಕೊಳ್ಳಿ ಹನ್ನೆರಡು ಈಸ್ ಈಕ್ವಲ್ ಟು ಎರಡು ಎಂಟು ಎರಡು ಎಂಟು ಮೂರು ಎರಡೆರಡೆ ನಾಲ್ಕು ನಾಲ್ಕು ಮೂರ್ಲೆ ಹನ್ನೆರಡು ನಾಲ್ಕು ಮೂರ್ಲೆ ಹನ್ನೆರಡು ಓಕೆನಾ ನೆಕ್ಸ್ಟ್ ನೋಡೋಣ ಲಾಸ್ಟ್ ನಂಬರ್ ಎಷ್ಟಪ್ಪ ಹದಿನಾರು ಹದಿನಾರು ಸೊ ನೋಡಿ ಇಲ್ಲಿ ಎರಡೆಂಟ್ಲೆ ಹದಿನಾರು ಎರಡ್ ನಾಲ್ಕು ಎಂಟು ಎರಡೆರಡ್ಲೆ ನಾಲ್ಕು ಕರೆಕ್ಟಾ ಬರುತ್ತೆ ಎಲ್ಲರಿಗೂ ಓಕೆನಾ ಸೊ ಈಗ ಹದಿನಾರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನೋಡಿ ಈಗ ಎರಡು ಎಂಟು ಎರಡು ಎಂಟು ಎರಡು ಎಂಟು ಎರಡು ಎಲ್ಲರಿಗೂ ಅರ್ಥ ಆಯ್ತಾ ಸೊ ನೋಡಿ ಈಗ ಫಸ್ಟ್ ಏನ್ ಮಾಡ್ಕೋಬೇಕು ಎಚ್ ಸಿ ಎಫ್ ಕಂಡುಹಿಡಿಬೇಕಾದ್ರೆ ಎಚ್ ಸಿ ಎಫ್ ಡೆಫಿನೇಷನ್ ಬರ್ತೀನಿ ಫಸ್ಟ್ ಉದಾಹರಣೆ ನೋಡಿ ಸೊ ಎಚ್ ಸಿ ಎಫ್ ಅನ್ನ ಕಂಡುಹಿಡಿಬೇಕಾದ್ರೆ ಇಂಡಿವಿಜುವಲ್ ಸಂಖ್ಯೆ ತಗೋಬೇಕು ಒಂದೊಂದೇ ಸಂಖ್ಯೆ ತಗೊಂಡು ಅದಕ್ಕೆ ಅಪವರ್ತನಗಳನ್ನ ಕಂಡುಹಿಡಬೇಕು ಕಂಡುಹಿಡಿದ್ರ ಏನಿದು ಏನಂತಾರೆ ಫ್ಯಾಕ್ಟರ್ ಅಂತ ಕರೀತಾರೆ ಎರಡು 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 ನಾಲ್ಕು ನಾಲ್ಕು ಎರಡು ಎಂಟು ನೆಕ್ಸ್ಟ್ ಹನ್ನೆರಡಕ್ಕೆ ಎರಡು ಎರಡು ಮೂರು ಎರಡು ಎರಡು ನಾಲ್ಕು ನಾಲ್ಕು ಹನ್ನೆರಡು ಹದಿನಾರಕ್ಕೆ ಎರಡೆರಡು ನಾಲ್ಕು ನಾಲ್ಕು ಎರಡು ಎಂಟು ಎಂಟೆರಡು ಹದಿನಾರು ಅರ್ಥ ಆಯ್ತಾ ಎಲ್ಲರಿಗೂ ಅರ್ಥ ಆಯ್ತಾ ಸೊ ಈ ಥರ ಕಂಡುಹಿಡಿದಾದ್ಮೇಲೆ ಎಚ್ ಸಿ ಎಫ್ ಕಂಡುಹಿಡಿದ ಹೆಂಗಪ್ಪ ಅಂತ ಅಂದರೆ ಈಗ ನಾವೇನು ಕಂಡುಹಿಡಿತಾ ಇದ್ದೀವಿ ಎಚ್ ಸಿ ಎಫ್ ಅನ್ನು ಕಂಡುಹಿಡಿತಾ ಇದ್ದೀವಿ ದಟ್ ಎಚ್ ಸಿ ಎಫ್ ಇಸ್ ಈಕ್ವಲ್ ಟು ಸರಿಯಾ ನೋಡ್ಕೊಳ್ಳಿ ಗುರು ಎಚ್ ಎಫ್ ಕಂಡುಹಿಡಿಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಈ ಮೂರಲ್ಲೂ ಕಾಮನ್ ಆಗಿರ್ಬೇಕು ಅದು ಅರ್ಥ ಆಗುತ್ತಾ ನೋಡಿ ಮೂರಲ್ಲಿ ಏನಾಗಿರ್ಬೇಕು ಕಾಮನ್ ಇದ್ರಾಗೈತೆ ಎರಡು ಇದ್ರಾಗೈತಾ ಇದ್ರಾಗೈತಾ ಮೂರಾಗೈತೆ ನೋಡಿ ಎರಡು ಆ ಮೂರಾಗಿರೋದ್ರಿಂದ ಆ ಎರಡನ್ನ ಬರ್ಕೋಬೇಕು ಕಾಮನ್ ಆಗಿರ್ಬೇಕು ಅರ್ಥ ಆಯ್ತಾ ನೆಕ್ಸ್ಟ್ ನೋಡಿ ಈ ಎರಡು ಎಲ್ಲದ್ರಾಗೈತೇನಪ್ಪ ಆಯ್ತಾ ಎಲ್ಲದ್ರಾಗೈತಾ ಮೂರಲ್ಲಿ ಇರ್ಬೇಕು ಒಂದ್ರಾಗಿಲ್ಲ ಅಂದ್ರೆ ತಗೊಳಂಗಿಲ್ಲ ಆ ಮೂರಿಂದ ಸೇರಿ ಒಂದೆರಡು ಬರ್ಕೋಬೇಕು ನೆಕ್ಸ್ಟ್ ನೋಡಿ ಎರಡು ಇಲ್ಲೈತಿ ಇಲ್ಲೈತಿ ಇಲ್ಲೈತಾ ಇಲ್ಲ ಹಂಗಾಗಿದ ತಗೋನಂಗಿಲ್ಲ ಮೂರು ಇಲ್ಲೈತಿ ಇಲ್ಲೈತಾ ಇವ್ಯಾವ ತಗೋನಂಗಿಲ್ಲ ಕಾಮನ್ ಆಗಿರೋದು ಮಾತ್ರ ತಗೋಬೇಕು ಅರ್ಥವಾಯ್ತಾ ಸೊ ಈಗ ಇದನ್ನ ಗುಣಿಸ್ಬೇಕು ಎರಡೆರಡು ಏನಿದು ನಾಲ್ಕು ಇದು ನೋಡಿ ಎಂಟು ಹನ್ನೆರಡು ಹದಿನಾಲ್ಕು ಎಚ್ ಸಿ ಎಫ್ ಎಷ್ಟಪ್ಪ ನಾಲ್ಕು ಹಂಗಂದ್ರೆ ಏನು ಅಂದ್ರೆ ಮತ್ತೇನಾಗ್ತೈತೆ ಹೇಳು ಎಲ್ ಸಿ ಎಮ್ ಅನ್ನ ಇವೆಲ್ಲ ಡಿವೈಡ್ ಮಾಡ್ಬೇಕಿತ್ತು ಇವು ಇವು ಮೂರು ಡಿವೈಡ್ ಮಾಡ್ಬೇಕಿತ್ತು ಇದು ಉಲ್ಟಾ ಕೇಸು ಇದರಿಂದ ಇವೆಲ್ಲವೂ ಡಿವೈಡ್ ಆಗ್ಬೇಕು
ಅರ್ಥ ಆಗುತ್ತಾ ನಿಮಗೆ ಈ ಬಂದಿರತದಲ್ಲಿ HCF ಇದರಿಂದ ಇವೆಲ್ಲ ಡಿವೈಡ್ ಆಗುತ್ತೆ ಉದಾಹರಣೆ ನೋಡಿ ಇಲ್ಲಿ ಬರಿಲ್ಲ ಬರಿಲ್ಲ ಅರ್ಥ ಆಗುತ್ತಾ ಕೇಳಿ ಕೇಳಿ ಹಲೋ ಸಹಿನ ನೋಡಿ ಇಲ್ಲಿ ಎಷ್ಟಿದೆಪ್ಪ 8 ಎಷ್ಟಿಂದ ಡಿವೈಡ್ ಆಗಬೇಕು 4 ರಿಂದ ಇಲ್ಲಿ ಎಷ್ಟಿದೆಪ್ಪ ಇದು 8 ಆಯ್ತು ಕರೆಕ್ಟ್ ಆ ನೆಕ್ಸ್ಟ್ ಯಾವುದು 12 12 ಯಾವುದಿಂದ ಡಿವೈಡ್ ಆಗಬೇಕಪ್ಪ 4 ರಿಂದ ಮತ್ತೆ ಎಷ್ಟಿದೆಪ್ಪ 16 ಇಲ್ಲಿಂದ ನೋಡಿ 16 ಕಾಣಿಸುತ್ತಾ ಅಂತಾರೆ ಎಷ್ಟಿಂದ ಡಿವೈಡ್ ಆಗಬೇಕಪ್ಪ ಅದು 4 ರಿಂದ ಡಿವೈಡ್ ಆಗಬೇಕು ಕರೆಕ್ಟ್ ಆ ನೋಡಿ ಈಗ 4 1 4 2 4 1 4 3 ಲೇ 4 1 4 4 ಆಗುತ್ತೆ ಎಲ್ಲರಿಂದ ಡಿವೈಡ್ ಆಯ್ತಾ ಅವಾಗ HCF ಎಷ್ಟಪ್ಪ 4 HCF ಏನಪ್ಪ 4 ಅಂತ ಅರ್ಥ ಆಗುತ್ತಾ ನಿಮಗೆ ಅರ್ಥ ಆಯ್ತಾ ನಿಮಗೆ ಸೋ ಓಕೆ ಹೋಗೋಣ ಮುಂದಕ್ಕೆ ಮುಂದಕ್ಕೆ ಹೋಗೋಣ ಸನೇಶ್ ನೋಡೋಣ ಹಾಗಾದ್ರೆ ಡೆಪ್ರೆಷನ್ ಏನು ತಿಳಿಸ್ಲ ಇದನ್ನ ಗೊತ್ತಾಯ್ತಲ್ಲ ನಿಮಗೆ ಸೋ ಈಗ ನೋಡಿ ಹಾಗಾದ್ರೆ HCF ಅಂದ್ರೆ ಏನಪ್ಪ ಯೋ HCF ಇಸ್ ದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ನೋಡಿ ಇಲ್ಲಿ ಏನು ಹೇಳ್ತಾರೆ HCF ಅಂದ್ರೆ ಏನು ಏನು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಏನು ಹೇಳು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ HCF ಇಸ್ ದ ನಂಬರ್ HCF ಇಸ್ ದ ನಂಬರ್ which can divide all group of number HCF is a number ಅಂತ HCF is the highest number HCF is the highest number it can divide this group of number group of number ಇಂದ ಅದು LCM divide ಮಾಡ್ಸ್ಕೊಳ್ತಿತ್ತು HCF ಏನು ಮಾಡುತ್ತೆ ಇದು ಎಲ್ಲವನ್ನು divide ಮಾಡುತ್ತೆ ಅರ್ಥ ಆಗುತ್ತಾ ಬರಿಲ್ಲ ಆಗಿದ್ರೆ ಸೊ ಆಗಿದ್ರೆ ನೋಡಿ ಬರ್ಕೊಳ್ಳಿ ಏನಂತ HCF HCF is a highest H-I-G-H-E-S-T highest number N-U-M-B-E-R HS is a highest number which can divide ಅಥವಾ it can divide ನೀನು ಯಾವ್ದಾರ ಹೇಳ್ಬೋದು which can it can divide it can divide D-I-V-I-D-E it can divide all group of numbers all group of numbers N-U-M-B-E-R-S HCF is the highest number which can divide so it can divide all group of numbers ಇಲ್ಲಿ ಇರತಕ್ಕಂತ ಎಲ್ಲಾ ಸಂಖ್ಯೆಗಳನ್ನು ಅದ ಏನು ಮಾಡಬೇಕು ಡಿವೈಡ್ ಮಾಡಿ ಬಿಸಾಕ್ಬಿಡಬೇಕು ಅರ್ಥ ಆಗುತ್ತಾ ನಿಮಗೆ ಸೊ ಅದು ಏನಿದು HCF ಅರ್ಥ ಆಗ್ಲಿಲ್ವಾ ಅರ್ಥ ಆಗ್ಲಿಲ್ವಾ ಸೊ ಈಗ ನೋಡಿ HCF ಇಸ್ ದ HCF ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಇವೇ ಫ್ಯಾಕ್ಟರ್ಸ್ ಹೈಯೆಸ್ಟ್ ಕಾಮನ್ ಯಾವ್ದೊಳಗು ನೋಡಿ ನಾಲ್ಕನೇದೇ ಇದಲ್ಲ ಇದ್ರಾಗೂ ಇದೆ ಇದ್ರಾಗೂ ಇದೆ ಇದ್ರಾಗೂ ಇದೆ ಹೌದಿಲ್ಲ 4 2 8 4 3 12 4 4 16 ಸೊ 2 ತಗೋನಂಗಿಲ್ಲ ಅದೇನಾಗುತ್ತೆ ಸಣ್ಣದಾಗುತ್ತೆ ಎರಡು ಎಲ್ಲದ್ರಾಗೂ ಐತಿ ಅದು ಎರಡು ತಗೋಣಂಗಿಲ್ಲ ಯಾಕೆ ಹೇಳೋದು ಲೋಯೆಸ್ಟ್ ಇದೆ ಎರಡಾದ್ಮೇಲೆ ಯಾವ್ದು ತಗೋತೀಯ ಮೂರು ಬರದೇ ಇಲ್ಲ ನೆಕ್ಸ್ಟ್ ಯಾವುದು 4 4 ತಗೋತಿ 4 ಆದ್ಮೇಲೆ ಯಾವ್ದು ತಗೋಬಹುದು 6 ತಗೋಬಹುದು ಆದ್ರೆ 6 8 ಡಿವೈಡ್ ಆಗತ್ತಾ ಆಗಲ್ಲ ಹಂಗಾಯ್ ತಗೋಣಂಗಿಲ್ಲ ಆದ್ರೆ 6 2 12 ಹೋಗುತ್ತೆ 14 ಡಿವೈಡ್ ಆಗತ್ತಾ ಆಗೋದಿಲ್ಲ ಹಂಗಾಗಿ ತಗೊಳ್ಳಿ ಯಾವ್ದು ತಗೋಬೇಕು 4 4 4 ಓಕೆ ಹೋಗೋಣ ಮುಂದಕ್ಕೆ ಹೋಗೋಣ ಮುಂದಕ್ಕೆ ನೆಕ್ಸ್ಟ್ ಹೋಗೋಣ ಸೊ ಈಗ ಸ್ಟೆಪ್ಸ್ ಅನ್ನ ನೋಡೋಣ ಈಗ ನಮಗೆ ಡೆಫಿನೇಷನ್ ಗೊತ್ತಾಯ್ತು HCF ಅಂದ್ರೆ HCF ಅನ್ನ ಕಂಡುಹಿಡಿಯತಕ್ಕಂತ ವಿಧಾನ ಹೇಗೆ ಅಂತ HCF ಇಸ್ ದ ಹೈಯೆಸ್ಟ್ ನಂಬರ್ ವಿಚ್ ಕ್ಯಾನ್ ಅಥವಾ ಇಟ್ ಕ್ಯಾನ್ ಡಿವೈಡ್ ಆಲ್ ಗ್ರೂಪ್ ಆಫ್ ನಂಬರ್ ಎಲ್ಲಾ ಸಂಖ್ಯೆಗಳನ್ನ ಏನೇನ್ ಮಾಡಬೇಕು ಡಿವೈಡ್ ಮಾಡಬೇಕು ಅಳಿಸ್ಲಾ ಈಗ ಅಳಿಸ್ಲಾ ಅಳಿಸ್ಲೇನಪ್ಪ ಸೊ ನೆಕ್ಸ್ಟ್ ನೋಡಿ ಪ್ರೊಸೀಜರ್ ಅನ್ನ ನೋಡೋಣ ಯಾವ ತರ ಕಂಡುಹಿಡಿಯೋದು ಅಂತ ಸೊ ಈಗ ಲೆಕ್ಕಗಳನ್ನು ಮಾಡೋಣ ಅದ್ರ ಜೊತೆಗೆ ನೋಡಿ ಇಲ್ಲಿ HCF ಕಂಡುಹಿಡಿಬೇಕಾದ್ರೆ ಫಸ್ಟ್ ಏನ್ ಮಾಡ್ಕೋಬೇಕು ಇಂಡಿವಿಜುವಲ್ ಸಂಖ್ಯೆಯನ್ನು ತಗೋಬೇಕು 8 ತಗೋಬೇಕು 12 ತಗೋಬೇಕು 16 ಇಂಡಿವಿಜುವಲ್ ಕೊಟ್ಟಿರ್ತಾರಲ್ಲ ಇಂಡಿವಿಜುವಲ್ ಸಂಖ್ಯೆಯನ್ನು ತಗೋಬೇಕು ಒಂದೊಂದಕ್ಕೂ ಅಪವರ್ತನಗಳನ್ನ ಕಂಡುಹಿಡಿಬೇಕು ಫ್ಯಾಕ್ಟರ್ಸ್ ಅನ್ನ ಕಂಡುಹಿಡಿಬೇಕು ಆ ಫ್ಯಾಕ್ಟರ್ಸ್ ಅನ್ನ ಇಲ್ಲಿ ಬರ್ಕೋಬೇಕು 8 ನೋಡಿ ಇಲ್ಲಿ 2 2 4 4 2 8 ಬಂತ ಇಲ್ಲಿ ಅಪವರ್ತನಗಳು 3 ಕರೆಕ್ಟ್ ಅದೇ ತರ 12 ಕೋಬೇಕು 12 ಅಪವರ್ತನಗಳನ್ನ ಬರ್ಕೋಬೇಕು 2 2 2 6 12 2 3 6 2 2 3 ನೋಡಿ 2 2 3 ಅರ್ಥ ಆಯ್ತಾ ನೆಕ್ಸ್ಟ್ ನೋಡಿ 16 ಬನ್ನಿ 2 8 16 2 4 8 2 2 4
2 2 2 2 ಎಷ್ಟು ಇದಾವೆ 4 ಇದಾವೆ ಫ್ಯಾಕ್ಟರ್ಸ್ ಆ 4 ಅನ್ನು ಇಲ್ಲಿ ಬರ್ತವೆ 4 ಬರ್ದ್ರವಾ ನೆಕ್ಸ್ಟ್ ಏನು ಮಾಡಬೇಕು ಕಾಮನ್ ಆಗಿರ ತಗೋಬೇಕು ಎಲ್ಲದರಗೂ ಇರಬೇಕು ಅದು ಒಂದರಗಿಲ್ಲ ಅಂದ್ರೆ ಅದನ್ನ ತೆಗೆದುಕೊಳ್ಳಾಗಿಲ್ಲ ಎಲ್ಲದರಗೂ ಇರಬೇಕು ನೋಡಿ ಇಲ್ಲಿ ಈ ಎರಡು ಎಲ್ಲದರಗೂ ಐತೇನಪ್ಪ 2 ತಗೋಬೇಕು ಈ ಎರಡು ಎಲ್ಲದರಗೂ ಐತೇನಪ್ಪ 2 ತಗೋಬೇಕು ಈ ಎರಡು ಇದರಗಿಲ್ಲ ನೋಡಿ ತಗಣಂಗಿಲ್ಲ ಈ ಮೂರು ಇದರಗೈತ ಇಲ್ಲಲ್ಲ ತಗಣಂಗಿಲ್ಲ ಮೂರಲ್ಲೂ ಇರಬೇಕು ಎಲ್ಲಾ ಸಂಖ್ಯೆಯಲ್ಲಿ ಇರೋದು ಮಾತ್ರ ತಗೋಬೇಕು ಅವನ್ನ ಈ ಮೂರದ ನೋಡಿ ಎರಡು ಎರಡು ನಾ ಮೂರು ಸರಿ ತಗಣಂಗಿಲ್ಲ ಒಂದೇ ತಗೋಬೇಕು ಇದರಲ್ಲಿ ಇರೋದು ಇದರಗಿರೋದು ಕಾಮನ್ ಯಾವುದೈತಪ್ಪ ಎರಡು ಐತಿ ಆ ಎರಡು ಬರ್ಕೋಬೇಕು ಅದ್ರ ಬದಲಾಗಿ ಎರಡು 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 ಬರೆಯಂಗಿಲ್ಲ ಅರ್ಥ ಆಗತ್ತಾ ನೆಕ್ಸ್ಟ್ ನೋಡಿ ಮತ್ತೆ ಎರಡು ಒಂದಿದೆ ಮತ್ತೊಂದು ಇದು ಎರಡು ಎಲ್ಲದೂ ಇದೆ ಇವೆರಡರಿಂದ ಇದು ನೋಡಿ ಇವು ಮೂರಿಂದ ಇದ್ರ ಒಂದು ತಗೋಬೇಕು ಈ ಮೂರಿಂದ ಒಂದು ತಗೋಬೇಕು ಉಳಿದವ ಯಾವ ತಗೋಣಂಗಿಲ್ಲ ಅವಾಗ ಬರ್ತತ್ತಲ್ಲ ಅದೇನದು ಎಚ್ ಸಿ ಆರ್ ಓಕೆ ಒಗ್ಗಣ ಲೆಕ್ಕ ಮಾಡ್ತೀರಿ ಹೇಗಂಗಾರೆ ಬರೀಲ್ಲ ಲೆಕ್ಕನ ಸೊ ಓಕೆ ನೆಕ್ಸ್ಟ್ ಆಗಲೇ ಎಲ್ ಸಿ ಎಂ ಅಲ್ಲಿ ಒಂದು ಪಾಯಿಂಟ್ ಬಿಟ್ಟಿದ್ದೀನಿ ಅದನ್ನೊಂದ್ಸರಿ ಹೇಳ್ಬಿಡ್ತೀನಿ ಕೇಳಿ ಓಕೆ ಸೊ ಏನೇ ನೋಡಿ ಮುಂದೆ ಹೋಗೋಣ ಸೊ ಫಸ್ಟ್ ಒಂದು ಎಲ್ ಸಿ ಎಂ ನೋಡ್ಬಿಟ್ಟು ಈ ಕಡೆ ಬರೋಣ ಎಲ್ ಸಿ ಎಂ ಅಲ್ಲಿ ನಿಮಗೆ ಹೇಳಿದೆ ಈಸಿ ಮೆಥಡ್ ಅಂತ ಕೆಲವೊಂದ್ಸರಿ ಹೀಗಿರ್ತವೆ ಲೆಕ್ಕ ಮೂರಿದೆ ಐದಿದೆ ಏಳಿದೆ ಇದು ಅಪವರ್ತನ ಆಗ್ತವಾ ಆಗೋದಿಲ್ಲ ಅವಾಗ ಏನು ಮಾಡಬೇಕು ಇವು ಮೂರನ್ನ ಗುಣಿಸಿ ಅದೇನು ಬರುತ್ತಲ್ಲ ಗುಣಲಬ್ಧ ಅದು ಬಂದರೆ ಅದುವೇ ಅದರ ಎಲ್ ಸಿ ಎಂ ಅರ್ಥ ಆಗತ್ತೇನಪ್ಪ ಒಂದು ವೇಳೆ ಡಿವೈಡ್ ಆಗಲಿಲ್ಲ ಅಂದ್ರೆ ಏನು ಮಾಡಬೇಕು ಮೂರನ್ನ ಏನು ಮಾಡಬೇಕು ಗುಣಿಸ್ಬೇಕು ಅದೇನು ಬರುತ್ತಲ್ಲ ಅದೇ ಅದರ ಎಲ್ ಸಿ ಎಂ ಆಗಿರುತ್ತೆ ಅದು ಐದನೇ ಸ್ಟೆಪ್ ಓಕೆನಾ ಕಳಿಸ್ಲೇ ಈಗ ಎಚ್ ಸಿ ಎಫ್ ಕಂಡಿಡಿಯೋದೇ ಆಗಿದ್ರೆ ಇಲ್ಲಿ ಅದೇ ಥರ ಬರುತ್ತೆ ಕನ್ಫ್ಯೂಷನ್ ಮಾಡ್ತಾರೆ ನೋಡೋಣ ಎಚ್ ಸಿ ಎಫ್ ಅನ್ನ ಕಂಡಿಡಿಯೋದು ಹೇಗೆ ಅಂತ ರೆಡಿ ಸೊ ನಾಲ್ಕಿದೆ ಹದಿನಾರಿದೆ ಇಪ್ಪತ್ತ ನಾಲ್ಕಿದೆ ಒಂದೇ ಲೆಕ್ಕ ಇದು ಎರಡನೇ ಲೆಕ್ಕಕ್ಕೆ ಹೋಗೋಣ 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 ಸೊ ನೋಡಿ ಇಲ್ಲಿ ಹದಿನೈದಿದೆ ಅರವತ್ತಿದೆ ತೊಂಬತ್ತಿದೆ ಅದು ಯಾವುದು ಅಂತ ನೋಡಿ ಮತ್ತೊಂದು ಲೆಕ್ಕ ನೋಡಿ ಸಿಂಪಲ್ ಲೆಕ್ಕ ಐದಿದೆ ಏಳಿದೆ ಒಂಬತ್ತಿದೆ ಎಚ್ ಸಿ ಎಫ್ ಕಂಡಿಡಿ ಅಂತ ಏನು ಕಂಡಿಡಿ ಅಂತಾನೆ ಎಚ್ ಸಿ ಎಫ್ ಸೊ ನೋಡಿ ಮತ್ತೆ ಹೇಳಿದಂಗೆ ಫ್ಯಾಕ್ಟರ್ಸ್ ಅನ್ನ ಕಂಡುಹಿಡಿಬೇಕು ರೆಡಿ 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 ಸೊ ಫಸ್ಟ್ ನಾಲ್ಕಕ್ಕೆ ಫ್ಯಾಕ್ಟರ್ ಬರೀತೀರಿ ಈಗ ನೋಡೋಣ ನಾಲ್ಕಕ್ಕೆ ಫ್ಯಾಕ್ಟರ್ ಬರೀ ಎರಡು ಎರಡು ನಾಲ್ಕು ನೋಡಿ ಇಲ್ಲಿ ನಾಲ್ಕು ಬರ್ಕೋಬೇಕು ಎರಡು ಇಂಟು ಎರಡು ರೆಡಿ ಗೊತ್ತಾಯ್ತಾ ನೆಕ್ಸ್ಟ್ ಹದಿನಾರಕ್ಕೆ ಬರ್ಕೋಬೇಕು ಫ್ಯಾಕ್ಟರ್ಸ್ ಅನ್ನ ನೋಡಿ ಇಲ್ಲಿ ಹದಿನಾರು ಹದಿನಾರನ್ನ ಡಿವೈಡ್ ಮಾಡ್ಬೇಕು ಎರಡು ಎಂಟ್ಲೆ ಹದಿನಾರು ಎರಡು ನಾಲ್ಕಲೆ ಎಂಟು ಎರಡು ಎರಡ್ಲೆ ನಾಲ್ಕು ನೋಡಪ್ಪ ಎರಡು ಇಂಟು ಎರಡು ಇಂಟು ಎರಡು ಇಂಟು ಎರಡು ಕರೆಕ್ಟಾ ಕರೆಕ್ಟಾ ಅರ್ಥ ಆಯ್ತಾ ಓಕೆ ಸೊ ನೆಕ್ಸ್ಟ್ ಯಾವ್ದಂತ ಹೇಳು ಇಪ್ಪತ್ನಾಲ್ಕಿದೆ ಇಪ್ಪತ್ತ ನಾಲ್ಕಿದೆ ಈಗ ಇಪ್ಪತ್ನಾಲ್ಕಕ್ಕೆ ಫ್ಯಾಕ್ಟರ್ ಬರ್ಕೋಬೇಕು ಇಪ್ಪತ್ನಾಲ್ಕು ನೋಡಲಿ ಎರಡ ಹನ್ನೆರಡಲೆ ಎರಡ ಆರ್ಲೆ ಕರೆಕ್ಟೇನಪ್ಪ ಆಮೇಲೆ ಎರಡ ಮೂರ್ಲೆ ಆವಾಗ ಎರಡು ಇಂಟು ಎರಡು ಇಂಟು ಎರಡು ಇಂಟು ಮೂರು ಎರಡು ಇಂಟು ಎರಡು ಇಂಟು ಎರಡು ಇಂಟು ಮೂರು ಅರ್ಥ ಆಯ್ತಾ ಎಲ್ಲರಿಗೂ ಅರ್ಥ ಆಯ್ತಾ ಫಸ್ಟ್ ಆಫ್ ಅವರ್ತನ ಬರೀತೀರಾ ಇದಕ್ಕೆ ಬರೀತೀರಾ ಆಗಿದ್ರೆ ಈಗ ಪಟ ಪಟ ಮಾಡ್ಬೇಕು ರೆಡಿ ಮಾಡಿ ಲೆಕ್ಕ ತೆಗೀರಿ ಬುಕ್ ಪಟ ಪಟ ಹೇಳ್ಬೇಕು ನಾ ಕೇಳಿದಾಗ ಮಾತ್ರ ಹೇಳ್ಬೇಕು ಓಕೆ ಏನ್ ಹೇಳು ಫಸ್ಟ್ ಯಾವ್ದು ಕೇಳು ಹದಿನೈದಕ್ಕೆ ಯಾರಿಗಾರ ಬಂತ ಹದಿನೈದಕ್ಕೆ ಅಪವರ್ತನ ಅರವತ್ತು ಮತ್ತೆ ತೊಂಬತ್ತು ಹದಿನೈದು ಹಿಂಗ್ ಬರ್ಕೊಳ್ಳಿ ನೋಡಿ 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 ಹದಿನೈದು ಬರ್ಕೊಳ್ಳಿ ಎಷ್ಟಿಂದ ಭಾಗ ಮಾಡ್ತೀರ ಹೇಳಿ ಮೂರರಿಂದ ತಡೀತ ಕರೆಕ್ಟ್ ಆನ್ಸರ್ ಎರಡರಿಂದ ಹೋಗಲ್ಲ ಎಷ್ಟಿಂದ ಮಾಡ್ಬೇಕು ಮೂರಿಂದ ಅವಾಗ ಏನ್ ಬರೀತೀರಾ ಮೂರಿಂದ ಹದಿನೈದು ನೋಡಿಲಿ ಮೂರು ಎಂಟು ಐದು ಮೂರು ಎಂಟು ಐದು ಮೂರು ಎಂಟು ಐದು ಮೂರ ಐದು ಐದು ಎಲ್ಲರೂ ಬರ್ಕಂಡ್ರ ರೆಡಿ ರೆಡಿ ನೆಕ್ಸ್ಟ್ ನೆಕ್ಸ್ಟ್ ಯಾವ್ದಪ್ಪ ಅರವತ್ತಿದೆ ಮತ್ತೆ ಎರಡರಿಂದ ಹೋಗುತ್ತೆ ನೋಡಿ ಇವರು ಎರಡ ಮೂರ್ಲೆ ಆರು ಸೊನ್ನೆ ಆಮೇಲೆ ಮತ್ತೆ ಎರಡ ಹದಿನೈದು ಮೂವತ್ತು ಮೂರ ಐದು ಹದಿನೈದು ಸರಿ ಅರ್ಥ ಆಯ್ತಾ ನೋಡಿ ಇಲ್ಲಿ ಎರಡ ಮೂರ್ಲೆ ಆರು ಸೊನ್ನೆ ಎರಡ ಒಂದೇ ಎರಡು ಹತ್ತು ಉಳಿತು ಎರಡು ಇಂದ ಹತ್ತು ಸೊ ಇಲ್ಲಿ ಹದಿನೈದು ಬಂತು ಮೂರರಿಂದ ಹದಿನೈದು ನೋಡಿ ಇದರ ಅಪವರ್ತನ ಚೇಂಜ್ ಆಗುತ್ತೆ ಎರಡು ಎಂಟು ಎರಡು ಎಂಟು ಮೂರು ಎಂಟು ಐದು ಅರ್ಥವಾಯ್ತಾ ಅರ್ಥ ಆಯ್ತಾ ಎಲ್ಲರಿಗೂ ಕಮಾನ್ ನೆಕ್ಸ್ಟ್ ನೋಡಿ ಲಾಸ್ಟ್ ನೆಕ್ಸ್ಟ್ ಅಪ್ಪ ತೊಂಬತ್ತು ಮೂರಿಂದ ಹೋಗುತ್ತೆ ನೋಡಿ ಸ್ವಾಮಿ ಮೂರ ಮೂರ್ಲೆ ಒಂಬತ್ತು ಸೊನ್ನೆ ಮತ್ತೆ ಮೂರ ಹತ್ತಲೆ ಮೂವತ್ತು
ಆಮೇಲೆ 5 2 ಇಂದ 10 ಓಕೆ 2 ಇಂದ 10 ಸ್ವಲ್ಪ ವೇರಿಯೇಷನ್ ಆಗಬಹುದು ಅಷ್ಟೇ ಮಾಡಬೇಕು ಅಂತ ಏನಿಲ್ಲ ನೋಡಿ 90 ಕ್ಕೆ ಏನು ಬರುತ್ತೆ ಈಗ 3 × 3 × 2 × 5 ಅರ್ಥ ಆಯ್ತಾ ಎಲ್ಲರಿಗೂ ಅರ್ಥ ಆಯ್ತಾ ಈಗ ಏನು ಕಂಡುಹಿಡಿಯಬೇಕು ನಾವು ಎಚ್ ಸಿ ಎಫ್ ಎಚ್ ಸಿ ಎಫ್ ಕಂಡುಹಿಡಿಯಿರಿ ಫಸ್ಟ್ ಫ್ಯಾಕ್ಟರ್ ಬರ್ಕೊಂಡಿದೆ ಬರ್ರಿ ರೆಡಿ ಫಸ್ಟ್ ನೇ ಕಂಡುಹಿಡಿದ ಬಿಡಣ ಇದರದೇ ಕಂಡುಹಿಡಿಯನ ಹೇಳು ಎಚ್ ಸಿ ಎಫ್ ನೋಡಿ ಎಲ್ಲರಿಗೂ ಕಾಮನ್ ಇರೋದು ಯಾವುದಪ್ಪ 2 ಎಷ್ಟು ಬರ್ಕೋಬೇಕು ಈಗ 8 ಬರ್ಕೋಬೇಕು 2 ಬರ್ಕೋಬೇಕು 2 ಅನ್ನು ಬರ್ಕೋಬೇಕು ದಟ್ ಇಸ್ ದ ಕರೆಕ್ಟ್ ಆನ್ಸರ್ ಇಂಟು ಮತ್ತೆ ನೋಡಿ ಮೂರಲ್ಲೂ ಇದೆ ಇದೆ ಯಾವ್ದು ಹೇಳ 2 ಆ 2 ಅನ್ನು ಬರ್ಕೋಬೇಕು ಉಳಿದ ಬರ್ಕೋಬೇಕಾ ಬರ್ಕೋನಂಗಿಲ್ಲ ಯಾಕಂದ್ರೆ ಇದ್ರಾಗ ಇಲ್ಲಲ್ಲ ಹಂಗಾಗಿ ಬರ್ಕೋನಂಗಿಲ್ಲ ಅವಾಗ ಎಚ್ ಸಿ ಎಫ್ ಇಸ್ ಇಕ್ವಲ್ ಟು ಎಷ್ಟು ಆಯ್ತಪ್ಪ 2 ಹೇಳೆ 4 ಇಸ್ ಇವುಗಳ ಎಚ್ ಸಿ ಎಫ್ ಎಷ್ಟಪ್ಪ ಎಚ್ ಸಿ ಎಫ್ ಇಸ್ ಇಕ್ವಲ್ ಟು ಎಷ್ಟು 4 ಇದು 4 ಅರ್ಥ ಆಯ್ತಾ ಎಲ್ಲರಿಗೆ ಅರ್ಥ ಆಯ್ತಾ ಅರ್ಥ ಆಯ್ತಾ ಎರಡನೇ ಲೆಕ್ಕ ಹೋಗೋಣ 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 ರೆಡಿ ಕಾಲ್ ಮಾಡ್ಸಿದ್ರು ಈಗ ಹೇಳಿ ಮೂರಲ್ಲಿ ಕಾಮನ್ ಇರೋದು ಯಾವುದು ಯಾವುದೂ ಇಲ್ಲ ಯಾವುದೂ ಇಲ್ಲ ಅಂದ್ರೆ ನಿಮ್ ತಲೆ ಸರಿ ಇಲ್ಲ ಅಂತ ನೋಡ್ರಿ ಕೆಲವೊಬ್ರು ಹೇಳ್ತಾ ಇದಾರೆ 5 ಅಂತ ದಟ್ ಈಸ್ ದ ಕರೆಕ್ಟ್ ಆನ್ಸರ್ ಮೂರಲ್ಲಿ ಐತಲ್ಲ ಬರೋ 5 ಯಾವ್ದು ಇಲ್ಲ ಅಂತಿರಲ್ಲ ಯಾವ್ದಿರುತ್ತ ಅದ ತಗೋಬೇಕು ಇದೇ ತಗೋಬೇಕು ಅಂತಿರಲಿಲ್ಲ ಯಾವ್ದು ತಗೋಬೇಕು 5 ಮತ್ತೆ ಯಾರು ಹೇಳ್ತೀರ ಮೂರಲ್ಲಿ ಇರೋದು 3 ದಟ್ ಈಸ್ ದ ಕರೆಕ್ಟ್ ಆನ್ಸರ್ ಯಾವ್ದೈತೇಳು ಎಲ್ಲರೇ ಇರ್ಲಿಲ್ಲ ಒಟ್ಟಾರೆ ಇರ್ಬೇಕು ನೋಡಿ ಇಲ್ಲಿ ಗುರು ಇಲ್ಲಿ 3 ಇದೆ ಕರೆಕ್ಟಾ ಇಲ್ಲಿ 3 ಇದೆ ಆಮೇಲೆ ಇಲ್ಲಿ ನೋಡಿ ನೋಡಿ ಕಲರ್ ಕಾಣುತ್ತಾ ಕೆಂಪು ಕಲರ್ ಕಾಣುತ್ತಾ ಗುರು 3 ಆಗೈತಲ್ಲ ಆವಾಗ 8 × 3 ಬರ್ಕೋಬೇಕು ಉಳಿದಾಗ ಯಾವ ಬರೆಯಂಗಿಲ್ಲ ಯಾಕಂದ್ರೆ ಇಲ್ಲಿಲ್ಲೇ ಇಲ್ಲ ಯಾವ ಸಂಖ್ಯೆನೋ ಅಲ್ಲಿಗೆ ಎಂಡ್ ಆಯ್ತು ಅಂತ ಅವಾಗ ಎಚ್ ಸಿ ಎಫ್ ಎಷ್ಟಪ್ಪ 15 ಇದರ ಎಚ್ ಸಿ ಎಫ್ ಎಷ್ಟು ಹೇಳುವರು 15 ಇಷ್ಟೇ ಸಿಂಪಲ್ ಓಕೆ ರೆಡಿ ರೆಡಿ ರೆಡಿನಾ ಈಗ ಬರುತ್ತೆ ನೋಡಿ ಭಾರಿ ಭಾರಿ ಕ್ರಿಟಿಕಲ್ ಲೆಕ್ಕ ಇಲ್ಲಿ ಕೇಳಿ ವಿಚಿತ್ರವಾದ ಲೆಕ್ಕ ಅಪರೂಪಕ್ಕೆ ಬರ್ತವೆ ಒಂದೊಂದ್ಸರಿ 5 ಇದೆ 7 ಇದೆ 9 ಇದೆ ಹೆಂಗ ಬರೆಯೋದು ಅಪವರ್ತನ ಹೆಂಗಲ್ಲ ಅಂತಿಲ್ಲ ಬಹಳ ಡೆಡ್ ಈಸಿ ನೋಡಿ ಇದು ಯಾವ್ದಾರ ಡಿವೈಡ್ ಆಗವ ಇಲ್ಲ ನೋಡಿ ಇಲ್ಲಿ 5 ಏನಂತ ಬರ್ತೀಯಾ 5 × 1 ಅಷ್ಟೇ 5 ಏನಂತ ಬರ್ತೀಯಾ 5 × 1 7 ಏನಂತ ಬರ್ತೀಯಾ 7 × 1 ಹೋಗಲ್ಲ ನೆಕ್ಸ್ಟ್ ಮತ್ತೆ ಯಾವ್ದಕ್ಕೆ ಬರ್ತೀಯ 7 × 1 ಸಾರಿ 1 ಅಲ್ಲ 1 ನೆಕ್ಸ್ಟ್ 9 ಏನ್ ಬರ್ತೀಯಾ 3 × 3 × 1 ಇದು ಟೆಕ್ನಿಕ್ ಬರೀ 3 ಬರೆದ್ರೆ ಎಡವಟ್ಟ ಆಗ್ಬಿಡ್ತೈತಿ 3 × 3 × 1 ಬರಿಬೇಕು ಅದಕ್ಕೆ ಕೇಳಿರ್ತಾರೆ ಬೇಕಂತ 3 × 3 × 1 ಬರ್ಕೋಬೇಕು ಇದು ಬರೆದ್ರಷ್ಟೇ ಬಿಟ್ಟರಷ್ಟೇ ಇಲ್ಲಿ 1 ಯಾಕಂದ್ರೆ ವ್ಯತ್ಯಾಸ ಆಗಲ್ಲ ಈಗ ಹೇಳ್ರಿ 3 ಕಾಮನ್ ಇರೋದು ಯಾವುದು 1 ಅದೇ ಎಚ್ ಸಿ ಎಫ್ ಅರ್ಥ ಆಯ್ತಾ ಗುರು 3 ಕಾಮನ್ ಇರೋದು ಯಾವ್ದಪ್ಪ 3 ಕಾಮನ್ ಇರೋದು ಯಾವ್ದು 1 ಎಚ್ ಸಿ ಎಫ್ ಇಸ್ ಇಕ್ವಲ್ ಟು ಎಷ್ಟಪ್ಪ 1 ಈಗ ಎಚ್ ಸಿ ಎಫ್ ಇಸ್ ಇಕ್ವಲ್ ಟು ಎಷ್ಟಪ್ಪ 1 ಅಂತ ಬರೀ ಅರ್ಥ ಆಯ್ತಾ ಸೊ ಎಚ್ ಸಿ ಎಫ್ ಇಸ್ ದ ಹೈಯೆಸ್ಟ್ ನಂಬರ್ ಇಟ್ ಕ್ಯಾನ್ ಡಿವೈಡ್ ದಟ್ ಗ್ರೂಪ್ ಆಫ್ ನಂಬರ್ ನೋಡಿ ಈ 4 ಎಲ್ಲವನ್ನು ಡಿವೈಡ್ ಮಾಡುತ್ತೆ ಈ 15 ಎಲ್ಲವನ್ನು ಡಿವೈಡ್ ಮಾಡುತ್ತೆ ಈ 1 ಎಲ್ಲವನ್ನು ಡಿವೈಡ್ ಮಾಡುತ್ತೆ ಅರ್ಥ ಆಯ್ತಾ ಬರ್ಕೊಳ್ತೀರಾ ಓಕೆ ಬರ್ಕೊಳ್ಳಿ ಈಗ ಪಟ ಪಟ ನೀವೇನು ಬರ್ಕೊಳ್ಳಿ